ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಮುಂಜಾನೆ ಶುಭ ವಂದನೆಗಳು. ವಿಷಯ ಕನ್ನಡ ಎರಡನೇ ತರಗತಿ. ಎರಡನೇ ತರಗತಿ ಒಳಗೆ ನಾವು ಹಿಂದಿನ ಅವಧಿಯಲ್ಲಿ ಗದ್ಯಗಳನ್ನ ಮತ್ತ ಪದ್ಯ ಕಥೆಗಳನ್ನ ನೋಡಿದ್ವಿ. ಯಾವ ಕತೆ? ಹೋಂತನ ಜಾನತನ ಅನ್ನೋದನ್ನ ಒಂದು ಕಥೆಯನ್ನ ಕೇಳಿದ್ವಿ. ಅದಾದ ನಂತರ ಮ್ಯಾಮ್ ಎಂದವರು ಯಾರು, ಈ ತರ ನಾವು ಕಥೆಗಳನ್ನ ನೋಡಿದ್ವಿ ಹಿಂದಿನ ಅವಧಿಯಲ್ಲಿ. ಇವತ್ತಿನ ಒಂದು ಅವಧಿ ಒಳಗ ಸರಳ ಶಬ್ದಗಳನ್ನ ನೋಡೋಣ. ಸರಳ ಶಬ್ದಗಳನ್ನ ಯಾವ ತರ ನಾವು ಯಾವ ಅಕ್ಷರದಿಂದ ಅ ಅಕ್ಷರಕ ಎರಡಕ್ಷರ ಪದಗಳು ಅಥವಾ ಮೂರಕ್ಷರ ಪದಗಳು ಸರಳವಾಗಿ ಶಬ್ದಗಳನ್ನ ಯಾವ ತರ ರಚನೆ ಮಾಡ್ತೀವಿ ಅನ್ನೋದನ್ನ ತಿಳಿದುಕೊಳ್ಳೋಣ. ಈಗ ನೋಡ್ರಿ, ಫಸ್ಟ್ ಅ, ಎಲ್ಲರಿಗೂ ಬರ್ತಾವಲ್ಲ ಮಕ್ಕಳೇ, ಅ ಆ ಈ ಈ ಊ ಊ ರು ಎ ಎ ಐ ಓ ಓ ಔ ಅಂ ಅಹ. ಈ ತರ ನಾವು ಸ್ವರಗಳನ್ನ ನೋಡಿದ್ವಿ. ಸ್ವರಗಳು ಒಟ್ಟಾರೆಯಾಗಿ ಎಷ್ಟದಾವು? 13 ಸ್ವರಗಳನ್ನ ಹೇಳ್ತೀವಿ ನಾವು. ಅಂ ಅಹ ಅನ್ನೋದು ಯೋಗ ವಾಹಕಗಳ ಅಂತ ಕರಿತೀವಿ. ಅಂ ಅಹ ಏನವ ಒಟ್ಟಾರೆಯಲ್ಲಿ ಅದ, ಆದ್ರೆ ಅವನ ಎರಡು ಅಕ್ಷರಗಳನ್ನ ನಾವು ಬೇರ್ಪಡೆ ಮಾಡ್ತೀವಿ, ಅವನನ್ನ 13 ಸ್ವರಗಳನ್ನಾಗಿ ವಿಂಗಡಣೆ ಮಾಡ್ತೀವಿ. 13 ಸ್ವರಗಳನ್ನಾಗಿ ಹೇಳ್ತೀವಿ, ಎರಡು ಅಕ್ಷರಗಳನ್ನ ಮಾತ್ರ ಯೋಗ ವಾಹಕಗಳು ಅಂತ ಕರಿತೀವಿ. ಅಂ ಅನ್ನೋದು ಅನುಸ್ವಾರ, ಅಹ ಅನ್ನೋದು ವಿಸರ್ಗ ಅಕ್ಷರ ಅಂತ ಕರಿತೇವೆ. ಈಗ ನೋಡಿ, ಅ ಅನ್ನೋದ ಯಾವ್ಯಾವ ಅಕ್ಷರಗಳನ್ನ ಹೇಳ್ತೀವಿ? ಅ ಅಜ ಅರ ಅಗ. ಇದೇನಾಯ್ತು? ಅ ಅಕ್ಷರಕ್ಕೆ ಬರುವಂತ ಅಕ್ಷರಗಳು. ಈಗ ನೋಡಿ, ಆ ಆಳ ಆತ ಆಳ, ಸರಳವಾದ ಶಬ್ದಗಳನ್ನ. ಈ ನೋಡಿ, ಇಂದ ಇರ ಇಲಿ, ಎಷ್ಟು ಸರಳವಾದ ಶಬ್ದಗಳನ್ನ ನಾವು ಯಾವ ತರ ನೋಡ್ತೀವಿ. ಈಗ ಈ ಇಲಿ, ಈಗ ಈಟಿ ನೋಡ್ರಿ, ಈ ಈ ಆಯ್ತಲ್ಲ. ಊ, ಊ ಅಕ್ಷರಕ ಯಾವ್ದ? ಉಡ ಉಪ ಉರ, ಈ ತರ ಸರಳ ಶಬ್ದಗಳು. ಈಗ ನೋಡ್ರಿ, ಈ ತರ ದೊಡ್ಡ ಹೂ, ಹೂ ಅಗನ ದೊಡ್ಡ ಉಕ, ಊ ಊಟ ಊಕ ಊತ, ಎಷ್ಟು ಚಂದದ ನೋಡ್ರಿ. ಅ ಅನ್ನೋದಕ್ಕೆ ಯಾವ ತರ ಅಕ್ಷರಗಳನ್ನ ನೋಡ್ತೀವಿ? ಸರಳವಾದ ಶಬ್ದಗಳನ್ನ, ಎರಡು ಅಕ್ಷರ ಅಥವಾ ಮೂರಕ್ಷರ ಶಬ್ದಗಳನ್ನ. ಈ ಒಟ್ಟಾರೆಯಲ್ಲಿ ನಾವು ಎರಡು ಅಕ್ಷರ ಪದಗಳನ್ನ ಅದಿಂದ ಹೂ ಒಳಗೆ ಇವತ್ತಿನ ಒಂದು ಅವಧಿ ಒಳಗ ತಿಳಿದುಕೊಂಡಿವಿ. ಈ ಮುಂದಿನ ಅವಧಿಯಲ್ಲಿ ರೂಯಿಂದ ಯಾವ ತರ ಅಕ್ಷರಗಳ ಬರ್ತಾವ ಅನ್ನೋದನ್ನ ನೋಡೋಣ. ಥ್ಯಾಂಕ್ ಯು.